ನಮಸ್ಕಾರ ಫ್ರೆಂಡ್ಸ್, ಸಕ್ಕತ್ ಸುದ್ದಿ. ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಕ್ಕತ್ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಮೂಲಕ ನಾವು ಕೊಡುವಂತಹ ಅಪ್ಡೇಟ್ಸ್ನ ನೀವು ಪ್ರತಿನಿತ್ಯ ನೋಡಬಹುದು. ಸೊ ಇವತ್ತು ನಾನು ತೆಗೆದುಕೊಂಡಿರುವಂತಹ ಟಾಪಿಕ್ ಜಿ ಎಸ್ ಟಿ 28ನೇ ಕೌನ್ಸಿಲ್ ಮೀಟಿಂಗ್ನಲ್ಲಿ 21ನೇ ತಾರೀಕು ಜುಲೈ 21ನೇ ತಾರೀಕು ಏನೆಲ್ಲ ರೆಕಮೆಂಡೇಷನ್ಸ್ ಆಗಿದೆ, ಸೊ ಅದರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ, ಸಾಕಷ್ಟು ತೆರಿಗೆಗಳು 28%ಇಂದ 18% ಆಗಿರ್ತಕ್ಕಂಥದ್ದು, ಕಾಂಪೋಸಿಷನ್ ಸ್ಕೀಮು 1 ಕೋಟಿ ಇದ್ದಂಥದ್ದು 1.5 ಕೋಟಿ ಲಿಮಿಟ್ಟು ಎನ್ಹ್ಯಾನ್ಸ್ ಮಾಡಿರ್ತಕ್ಕಂಥದ್ದು, ಮತ್ತು ಬಹಳ ಚರ್ಚೆಗೆ ಗ್ರಾಸವಾಗಿದ್ದಂತಹ ಸ್ಯಾನಿಟರಿ ನ್ಯಾಪ್ಕಿನ್ 12%ಇಂದ 0% ಆಗಿರ್ತಕ್ಕಂಥದ್ದು, ಹೀಗೆ ಸಾಕಷ್ಟು ವಿಚಾರಗಳು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಮೊದಲನೇದಾಗಿ, ಈ ದಿನಬಳಕೆಯ 17 ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಜಿ ಎಸ್ ಟಿ ಮಂಡಳಿ ಕಡಿಮೆ ಮಾಡಿದೆ ಅನ್ನುವಂತಹದ್ದು. ಅಂದರೆ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಸಾಕಷ್ಟು ಉತ್ಪನ್ನಗಳು ಅದು ತೆರಿಗೆ ಹೊರೆಯಾಗಿದೆ ಅಂತಕ್ಕಂತಹ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಸೊ ಅದರಲ್ಲಿ 17 ಉತ್ಪನ್ನಗಳ ಬೆಲೆ ಕಡಿಮೆ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಯಾವುದು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಸೊ 28%ಇಂದ 18% ಆಗಿರ್ತಕ್ಕಂಥ ಉತ್ಪನ್ನಗಳು ಮುಖ್ಯವಾಗಿ ನಾವೆಲ್ಲರೂ ಹೆಚ್ಚು ಬಳಸ್ತಾ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಗೂಡ್ಸ್ನಲ್ಲಿ ಮುಖ್ಯವಾಗಿ ಏರ್ ಕಂಡೀಷನರ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ಟಿ ವಿ 68 ಸೆಂಟಿಮೀಟರ್ ವರೆಗೆ ಅದಿರ್ಬೋದು, ಅಥವಾ ಪೇಂಟ್, ವಿಡಿಯೋ ಗೇಮ್ಸ್, ಚರ್ಮದ ವಸ್ತುಗಳು, ಲಿಥಿಯಂ ಬ್ಯಾಟ್ರಿ, ಈ ಥರ ಸಾಕಷ್ಟು ವಸ್ತುಗಳು ಲಕ್ಸೂರಿಯಸ್ ಅಂತ ನಾವು ಏನು 28% ಇದೆ ಇದು ಲಕ್ಸುರಿಯಸ್ ಗೂಡ್ಸು ಅಂತ ನಮ್ಮಲ್ಲಿ ನಾವೇ ಏನು ಚರ್ಚೆಗಳು ಮಾಡ್ಕೋತಿದ್ವಿ ಅದು ಈಗ 18% ರೇಟ್ ಆಫ್ ಟ್ಯಾಕ್ಸ್ಗೆ ಬಂದಿರತಕ್ಕಂತಹದ್ದು. ಇದು 21ನೇ ತಾರೀಕು ಅಂದರೆ ಜುಲೈ 21ನೇ ತಾರೀಕು ನಡೆದಂತಹ ಜಿ ಎಸ್ ಟಿ ಮಂಡಳಿ ಸಭೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳು. ಹಾಗೆಯೇ 18%ಇಂದ 12% ಯಾವುದಾಗಿದೆ ಅನ್ನೋದನ್ನು ನಾವು ನೋಡೋಣ. ಈಗ ಬಿದಿರಿನ ನೆಲಹಾಸು ಅಥವಾ ಸೀಮೆ ಎಣ್ಣೆ ಸ್ಟವ್ ಇರ್ಬೋದು, ಸ್ಯಾಂಡ್ ಸ್ಟೋನು, ಕೋಟಾ ಗ್ರಾನೈಟ್, ಸೊ ಇವೆಲ್ಲವೂ ಕೂಡ 18ರಿಂದ 12% ಆಗಿದೆ. ಹಾಗೆಯೇ 5% ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆರೆಸುವ ಇಥನಾಲ್ ಅನ್ನುವಂಥದ್ದು 5% ಆಗಿರ್ತಕ್ಕಂಥದ್ದು. ಸೊ ಇದು ಕಾಮನ್ ಮ್ಯಾನ್ಗೆ ಅಷ್ಟು ಅರ್ಥ ಆಗಲ್ಲ ಅಂತ ನಾವು ಅಂದ್ಕೊಂಡ್ರು ಕೂಡ ನಾವು ಬಳಸುವಂತಹ ಗೃಹೋಪಯೋಗಿ ವಸ್ತುಗಳು ಮುಖ್ಯವಾಗಿ 28ರಿಂದ 18% ಆಗಿರ್ತಕ್ಕಂಥದ್ದು. ಅದಕ್ಕೆ ಹೆಚ್ಚು ಸಾಕಷ್ಟು ಜನ ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಇದು ಯಾವತ್ತಿಂದ ಇಂಪ್ಲಿಮೆಂಟ್ ಆಗತ್ತಪ್ಪ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆದರೆ ಇದು ಇದೇ ತಿಂಗಳು ಜುಲೈ 27, 2018ರಿಂದ ಇವತ್ತು ಏನು 21ನೇ ತಾರೀಕು 28ನೇ ಜಿ ಎಸ್ ಟಿ ಮಂಡಳಿ ಸಭೆಯಲ್ಲಿ ಮಾಡಿರುವಂತಹ ನಿರ್ಧಾರಗಳು ಎಫೆಕ್ಟಿವ್ ಡೇಟು 27th of July ಅಂತ ಘೋಷಣೆ ಮಾಡಲಾಗಿದೆ. ಹಾಗಾದರೆ ಜಿ ಎಸ್ ಟಿ ತುಟ್ಟಿ ಆಯಿತು, ಈಗ ನಾವು 1 ವರ್ಷದ ಹಿಂದೆ ಹೋದರೆ ಜಿ ಎಸ್ ಟಿ 1/7/2017 ಏನು ಇಂಪ್ಲಿಮೆಂಟ್ ಆಯಿತು ಅಥವಾ ರೋಲ್ ಔಟ್ ಆಯಿತು, ಅವತ್ತಿಂದ ಇವತ್ತಿನವರೆಗೆ ಈ ನಡೆದಂತಹ ಮಂಡಳಿಯ ಸಭೆಗಳಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ನಾವು ಮಾತನಾಡೋದಾದರೆ, ಸಾಕಷ್ಟು ಗೃಹೋಪಯೋಗ ವಸ್ತುಗಳಿರಬಹುದು ಅಥವಾ ಶ್ರೀಸಾಮಾನ್ಯನಿಗೆ ಕೈಗೆಟಕದ ದರದಲ್ಲಿದೆ ಅನ್ನುವಂತಹ ಟೀಕೆಗಳು ಏನು ವ್ಯಾಪಕವಾಗಿ ಕೇಳ್ತಾ ಬರ್ತಾ ಇತ್ತು. ಸೊ ಅದಕ್ಕೆ ಒಂದಷ್ಟು ಬದಲಾವಣೆಗಳು ಬಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗೆಯೇ ಇದರಲ್ಲಿ ನಾವು ಚರ್ಚೆ ಮಾಡಬೇಕಾದಂಥ ಇತರೆ ವಿಚಾರಗಳೇನಪ್ಪ ಅಂದರೆ, ಬಹಳ ಮುಖ್ಯವಾಗಿ ನಮ್ಮ ಜೇಬಿಗೆ ಯಾವುದು ಹೊರೆಯಾಗುತ್ತೆ ಅಂತ ಶ್ರೀಸಾಮಾನ್ಯ ನಿರಂತರವಾಗಿ ಯೋಚನೆ ಮಾಡ್ತಿದ್ದ. ಅದರಲ್ಲಿ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಗೂಡ್ಸು ಅಥವಾ ನಮಗೆ ಐಷಾರಾಮಿ ಅಂತ ನಾವು ಏನು ಅಂದ್ಕೊಂಡಿದ್ದೇವೆ ಅದನ್ನು ನಾವೇನು ಬಳಸಲಿಕ್ಕೆ ಹೊರಟಿದ್ವಿ ಅದರ ಮೇಲೆ ಹೊರೆಯಾಯಿತು ಅನ್ನುವಂಥವ್ರಿಗೆ ಇದು ಸ್ವಲ್ಪ ರಿಲೀಫ್ ಕೊಡ್ತಾ ಇದೆ ಅನ್ನುವಂಥದ್ದು ಕರೆ. ಸೊ ನಾನಾಗಲೇ ಮಾತನಾಡ್ತಿದ್ದೆ, 1 ವರ್ಷದ ಹಿಂದೆ ನಾವು ನೋಡಿದಾಗ ಅನೇಕ ವಸ್ತುಗಳು 28% ವ್ಯಾಪ್ತಿಯಲ್ಲಿದ್ದವು, ತುಂಬ ಜನ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು, ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ 1 ವರ್ಷದ ಅವಧಿಯಲ್ಲಿ ಹೇಗೆ ಜಿ ಎಸ್ ಟಿ ರೆವಿನ್ಯೂ 1 ಲಕ್ಷ ಕೋಟಿಯನ್ನು ದಾಟಿ ಮುನ್ನುಗ್ತಾ ಇದೆಯೋ ಹಾಗೆ ನಾವು ಕೊಳ್ಳುವ ವಸ್ತುಗಳ ಬೆಲೆ ಅಂದರೆ ರೇಟ್ ಆಫ್ ಟ್ಯಾಕ್ಸ್ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇರ್ತಕ್ಕಂಥ ಒಂದು ಪಾಸಿಟಿವ್ ಅಂಶವನ್ನು ನಾವು ಗಮನಿಸಬಹುದು. ಹಾಗೆಯೇ ಇದರ ಜೊತೆಗೆ ಮುಖ್ಯವಾಗಿ ನಾವು ಯೋಚಿಸಬೇಕಾಗಿರ್ತಕ್ಕಂಥದ್ದು, ನಾವು ಕಟ್ಟುವಂತಹ ತೆರಿಗೆ ಕಟ್ಟುವಂತಹ ವ್ಯಾಪ್ತಿಗೆ ಎಷ್ಟು ಜನ ಬರ್ತಾ ಇದ್ದಾರೆ, ಅಡಿಷನ್ ಆಗ್ತಿದ್ದಾರೆ, ಆಗ
ಬಹುಶಃ ಮುಂದಿನ ದಿನಮಾನಗಳಲ್ಲೂ ಕೂಡ ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಆಗಬಹುದು ಅಥವಾ ಜನಗಳಿಗೆ ಅನುಕೂಲವಾಗುವಂತಹ ಸಾಕಷ್ಟು ಬದಲಾವಣೆಗಳಾಗಬಹುದು ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದ್ದೇ ಇದ್ದಾವೆ. ಸೊ ಹಾಗಾಗಿನೇ ಪ್ರತಿಯೊಬ್ಬರೂ ಕೂಡ ಅವಶ್ಯ ಅಂದರೆ 20 ಲಕ್ಷ ಏನು ಥ್ರೆಶೋಲ್ಡ್ ಲಿಮಿಟ್ ಇದೆ ಅವರು ತೆರಿಗೆ ವ್ಯಾಪ್ತಿಗೆ ಬಂದು ಸಮರ್ಪಕವಾಗಿ GST ಲೈಸೆನ್ಸ್ ತಗೊಂಡು ಇನ್ವಾಯ್ಸ್ ಕೊಡುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಪಾಸಿಟಿವ್ ಆದಂತಹ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕ್ GST 28ನೆಯ ಮಂಡಳಿಯ ಸಭೆಯ ಮುಖ್ಯಾಂಶಗಳನ್ನು ನಾನು ನಿಮಗೆ ತಿಳಿಸ್ತಾ ಸೈನಿಂಗ್ ಆಫ್ HR ಪ್ರಭಾಕರ್ ನಮಸ್ಕಾರ.